नमस्कार अमोघ न्यूज के स्वागत नानु स्मिता। तिपटूर गांधीनगर रेलवे के सेतुवे बड़ी भूकुसित उंटागिद्दु रेलवे के सेतुवे कामगारी कळपेय परिणामवे ई भूकुसित के कारण अंत सार्वजनिकरु आरोपिसिद्दारे। तिपटूर गांधीनगर रेलवे केळसेतुवे बळी कांक्रीट गोडेगळु बिरुकु बिट्टिद्दु केळसेतुवे पूर्ति जलावृतगोंडिदे। रेलवे ट्रैक पक्कदल्ले एरडू बदियल्ली भूकुसितवागिद्दु रेलवे इलाके कळपे कामगारिय बग्गे तनिखे नडेसि गुत्तिगेदारर मेले क्रम कैगोळ्ळबेकु एंदु सार्वजनिकरु ओत्तायिसिद्दारे। इन्नु स्थळक्के रेलवे इलाके अधिकारिगळु भेटी नीडि परिशीलने नडेसिद्दारे। ಅದಕ್ಕೋಸ್ಕರ ಇದಾಗಿದೆ। ಈಗ ನಾವು ಮತ್ತೆ ಚರಂಡಿಗೆ ಇದು ಕಟ್ಬಿಟ್ಟು ಫಸ್ಟ್ ಚರಂಡಿ ಪ್ರಯಾರಿಟಿ ಕೊಟ್ಟು ಚರಂಡಿ ಮುಗಿಸ್ಬಿಡ್ತೀವಿ। ಅದಾದಮೇಲೆ ಮತ್ತೆ ಪ್ರಾಬ್ಲಮ್ ಬರುತ್ತೆ। ಒಂದು ಗಂಟೆದಲ್ಲೇ 52 ಮಲೆ ಆಗಿದೆ। ಒಂದಿನ ಮಲೆ ಅದು ಇಲ್ಲಿ ಈ ಏರಿಯಾಗೆ ಮಾಮೂಲಾಗಿ ಅವದಸಿ। ಸೊ ಸಡನ್ ಆಗಿ ಮಲೆ ಬರುವಾಗ ಏನಾಗಿದೆ ಸುತ್ತ ಕುಸಿದೋಗಿದಂಗೆ। ಬಟ್ ನಮ್ಮ ಜನ ವಾಚ್ಮನ್ ಇದ್ದರು ಇಮಿಡಿಯೇಟ್ಲಿ ನಮ್ಮ ಇಂಜಿನಿಯರ್ ಬಂದರು ಅವರು ಆಕ್ಷನ್ ತಗೊಂಡು ನಾವು ಕ್ರಮ ತಗೊಂಡ್ರು। ಸರ್ ಈಗ ಟ್ರೈನ್ಗಳಿಗೆ ಯಾವುದೂ ಪ್ರಾಬ್ಲಮ್ ಆಗಲ್ವ ಸರ್? ಇಲ್ಲ ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ। ಹೌದಾ? ಎಲ್ಲೂ ಕೆಲಸ ಮಾಡಿದ್ರೆ ನಾವು ವಾಚ್ಮನ್ಗಳು ಇಟ್ಟಿದ್ವಿ। ಡಿಪಾರ್ಟ್ಮೆಂಟ್ ವಾಚ್ಮನ್ ಇತ್ತು ಫಸ್ಟ್ ಕಾಂಟ್ರಾಕ್ಟರ್ ಜನನು ಇದ್ದರು। ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡ್ತರು ನಮ್ಮ ಸೈಟ್ ಇಂಜಿನಿಯರ್ ಬಂದು ಅದು ಇದು ಮಾಡ್ತರು। ಈಗ ಮತ್ತೆ ಮಳೆ ಬಂದ್ರೆ ಇದು ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತಲ್ಲ ಸರ್? ನೈಟ್ ಮತ್ತೆ ಟ್ರೈನ್ಗಳಿಗೆ ಟ್ರೈನ್ ಕಟ್ತೆ ಇಲ್ಲ ನೈಟ್ಗೆ ಏನು ಪ್ರಾಬ್ಲಮ್ ಆಗಲ್ಲ। ಹೌದಾ? ಓಕೆ, ಪ್ರಾಬ್ಲಮ್ ಆಗಲ್ಲ। ನಾವು ಚರಂಡಿ ಇಮಿಡಿಯೇಟ್ಲಿ ಚರಂಡಿ ಕಟ್ಟಕ್ಕೆ ಪ್ಲಾನ್ ಮಾಡ್ತೀವಿ ಸರ್। ನಿಮ್ಮ ಹೆಸರು? ಬಶೀರ್। ಬಶೀರ್ ಅಂತ ಬಶೀರ್ ಕಬ್ಬಿನಲ್ಲಿ ಇಂಜಿನಿಯರ್ ಅಸ್ತಿಕರೆ। ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಸುರಿದ ಮಳೆಯಿಂದಾಗಿ ನಗರದ ಜನ ತೀವ್ರವಾದ ತೊಂದರೆ ಅನುಭವಿಸುವಂತಾಗಿದೆ। ತಿಪಟೂರಿನಲ್ಲಿ ಸತತ 2 ಗಂಟೆಗಳ ಕಾಲ ಸುರಿದ ಮಳೆಯಿಂದಾಗಿ ನಗರದಲ್ಲಿ ಹಲವಾರು ಅದ್ವಾನಗಳಿಗೆ ಕಾರಣವಾಯಿತು। ಇನ್ನು ಮಳೆ ನೀರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಕೆಸರು ನೀರು ನಿಂತು ಕೆರೆಯಂತಾಗಿ ಪ್ರಯಾಣಿಕರು ಪರದಾಡುವಂತಾಗಿದೆ। ಇನ್ನು ನಿಲ್ದಾಣದ ತುಂಬು ಸುಮಾರು 4-5 ಅಡಿ ನೀರು ತುಂಬಿದ ಕಾರಣ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ದಾಣದಿಂದ ಹೊರಹೋಗದ ಪರಿಸ್ಥಿತಿ ನಿರ್ಮಾಣವಾಗಿತ್ತು। ಇನ್ನು ನಗರದ ವೈಭವ ಮಾಲ್ ಮುಂಭಾಗದ ರಸ್ತೆ ಜಲಾವೃತಗೊಂಡು ವಾಹನ ಸಂಚಾರ ಸ್ಥಗಿತಗೊಂಡು ವಾಹನ ಸವಾರರು ಪರದಾಡುವಂತಾಯಿತು। ಕೋಡಿ ಸರ್ಕಲ್ ಗಣೇಶ್ ಟಾಕೀಸ್ ಮುಂಭಾಗ ಯುಜಿಡಿ ಚೇಂಬರ್ ಮೂಲಕ ಕೊಳಚೆ ನೀರು ರಸ್ತೆಗೆ ಹರಿದ ಪರಿಣಾಮ ವಾಹನ ಸಂಚಾರಕ್ಕೆ ಪರದಾಡುವಂತಾಗಿದೆ। ಇನ್ನು ಮಳೆಯಿಂದಾಗಿ ಯುಜಿಡಿ ಚೇಂಬರ್ ತುಂಬಿ ಹರಿಯುತ್ತಿದ್ದು ಯುಜಿಡಿ ಕೊಳಚೆ ನೀರು ಹಳ್ಳದ ಮೂಲಕ ಈಚನೂರು ಗ್ರಾಮದ ಬಳಿ ಹೇಮಾವತಿ ನಾಲೆ ಸೇರುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ। ಇನ್ನು ತುಮಕೂರು ನಗರದ ಕುಡಿಯುವ ನೀರಿನ ಮೂಲವಾದ ಹೇಮಾವತಿ ನಾಲೆಗೆ ಯುಜಿಡಿ ಕೊಳಚೆ ನೀರು ಸೇರುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದ್ದು ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು। ಮುಂಗಾರು ಬಿತ್ತನೆ ಕೆಲಸ ರೈತರು ಪ್ರಾರಂಭ ಮಾಡಿಕೊಂಡಿದ್ದು ಕೃಷಿ ಇಲಾಖೆಯಿಂದ ರೈತರಿಗೆ ಸಹಾಯಧನದ ರೂಪದಲ್ಲಿ ರಾಗಿ, ಮುಸುಕಿನ ಜೋಳ, ತೊಗರಿ, ನೆಲಗಡಲೆ, ಇತರೆ ಬಿತ್ತನೆ ಬೀಜಗಳನ್ನು ರೈತರಿಗೆ ಶಿಡ್ಲಘಟ್ಟದ ಶಾಸಕ ಬಿಎನ್ ರವಿಕುಮಾರ್ ವಿತರಿಸಿದರು। ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಕೃಷಿ ಇಲಾಖೆಯ ಬಳಿ ರೈತರಿಗೆ ಬಿತ್ತನೆ ಬೀಜಗಳನ್ನು ಸಾಂಕೇತಿಕವಾಗಿ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ಪಹಣಿಯಲ್ಲಿ ರಾಗಿ ಬೆಳೆ ನಮೂದಾಗಿಲ್ಲ, ಜೊತೆಗೆ ಕೃಷಿ ಇಲಾಖೆಯಲ್ಲಿ ಅಧಿಕಾರಿಗಳು ಸಿಬ್ಬಂದಿ ಕೊರತೆಯಿಂದ ರೈತರ ಕೆಲಸ ಕಾರ್ಯಗಳು ಆಗುತ್ತಿಲ್ಲವೆಂದು ರೈತರು ಶಾಸಕರ ಗಮನಕ್ಕೆ ತಿಳಿಸಿದರು। ಇನ್ನು ಸುದ್ದಿಗಾರರೊಂದಿಗೆ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ, ಕೃಷಿ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ಗಮನಕ್ಕೆ ಬಂದಿದೆ। ಈಗಾಗಲೇ ಹೊಸದಾಗಿ ನಿರ್ಮಾಣವಾಗಿರುವ ಇಲಾಖೆಯ ಕಟ್ಟಡದ ಸಮಗ್ರ ಮಾಹಿತಿಯನ್ನ ತರಿಸಿಕೊಂಡು ಪರಿಶೀಲಿಸಲಾಗುವುದು। ನಾನು ಸಹ ರೈತನಾಗಿದ್ದು ರೈತರ ಕಷ್ಟ ನನಗೂ ಗೊತ್ತಿದೆ ಎಂದರು। ತಾಲೂಕಿನಲ್ಲಿ ಇವತ್ತು 2023-24 ಸಾಲಿನ ಕೃಷಿ ಇಲಾಖೆಯಿಂದ ಇವತ್ತು ಬಿತ್ತನೆ ಬೀಜವನ್ನು ರಿಯಾಯಿತಿ ದರದಲ್ಲಿ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿತ್ತು। ಈ ಒಂದು ಕೃಷಿ ಇಲಾಖೆಯಲ್ಲಾಗ್ಬೋದು, ತೋಟಗಾರಿಕೆ ಇಲಾಖೆಯಲ್ಲಾಗ್ಬೋದು, ಭಾಳಷ್ಟು ಇವತ್ತು ಅಧಿಕಾರಿಗಳು ಸಿಬ್ಬಂದಿ ಕೊರತೆ ಇರೋದು ಇವತ್ತು ನಮ್ಮ ಗಮನಕ್ಕೆ ಬಂದಿದೆ। ಮತ್ತೆ ಏನಿಲ್ಲಿ ನಮ್ಮ ಕೃಷಿ ಇಲಾಖೆ ಕಚೇರಿ ಇರ್ಬೋದು, ಇವೆಲ್ಲ ಭಾಳಷ್ಟು ಹಳೆಯದಾಗಿ ಇವತ್ತು ದುರ್ವ್ಯವಸ್ಥೆ ಆಗಿರೋದ್ರಿಂದ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಪಡ್ಕೊಂಡು ಮುಂದಿನ ದಿನಗಳಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರ ಸಮಸ್ಯೆಗಳಾಗ್ಬೋದು, ರೈತರಿಗೆ ಇವತ್ತು ಬಿತ್ತನೆ ಬೀಜ, ರಸಗೊಬ್ಬರಗಳು ಮತ್ತು ಕೀಟನಾಶಕ ಇವೆಲ್ಲ ಇವತ್ತು ನಮ್ಮ ಗಮನದಲ್ಲಿದೆ। ಇದೆಲ್ಲ ಮುಂದೆ ಈ ಸಂಬಂಧಪಟ್ಟಂಥ ಸಚಿವರು ನಾವು ಭೇಟಿ ಮಾಡಿ ಇಲ್ಲಿರ್ತಕ್ಕಂಥ ಮುಂದೆ ಕೊಟ್ಟಿರೋ ಅವ್ರ ಗಮನ ತಂದು ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಕ್ಷೇತ್ರದಲ್ಲಿ ಮುಂದೆ ಮಾಡ್ತೀರ ಅಂತ ನನಗೆ ಸಂದರ್ಭ ಇದೆ। ಇನ್ನು ಈ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಉಪನಿರ್ದೇಶಕಿ ಮಂಜುಳಾ, ಇಒ ಮುನಿರಾಜು, ಪ್ರಭಾರ ಸಹಾಯಕ ನಿರ್ದೇಶಕ ಅಮರ್ ನಾರಾಯಣ ರೆಡ್ಡಿ, ಕೃಷಿ ಅಧಿಕಾರಿ ಪ್ರವೀಣ್,
ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ರಮೇಶ್ ಸೇರಿದಂತೆ ಮುಖಂಡರಾದ ಬಂಕಮುನಿಯಪ್ಪ, ತಾದೂರು ರಘು, ವಿವಿಧ ರೈತ ಸಂಘಗಳ ರೈತರು, ಸಾರ್ವಜನಿಕರು ಹಾಜರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಕೊರಟಗೆರೆಯಲ್ಲಿ ಬಿರುಗಾಳಿಯ ಆರ್ಭಟಕ್ಕೆ 11 KV ವಿದ್ಯುತ್ ತಂತಿ ತುಂಡಾಗಿ ಸೆಕೆಂಡರಿ ತಂತಿಯ ಮೇಲೆ ಬಿದ್ದು ಚನ್ನಿಗಪ್ಪ ಬಡಾವಣೆಯ 45ಕ್ಕೂ ಅಧಿಕ ಮನೆಗಳಿಗೆ ಹಾನಿ ಉಂಟಾಗಿದೆ. ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ವಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಲಗಾನಹಳ್ಳಿ ಗ್ರಾಮದ ಚನ್ನಿಗಪ್ಪ ಬಡಾವಣೆಯಲ್ಲಿ ದುರ್ಘಟನೆ ನಡೆದಿದೆ. ಬಡಾವಣೆಯಲ್ಲಿ ಒಟ್ಟು 75 ಮನೆಗಳಿದ್ದು ಸುಮಾರು 230 ಜನ ವಾಸವಿದ್ದಾರೆ. ಏಕಾಏಕಿ ವಿದ್ಯುತ್ ಸ್ಪರ್ಶವಾಗಿ ಮನೆಗಳ ತುಂಬೆಲ್ಲ ಬೆಂಕಿ ಆವರಿಸಿಕೊಂಡು ಊರಿಗೆ ಊರೇ ತಮ್ಮ ಮನೆಗಳಿಂದ ಹೊರಗಡೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪ್ರಸ್ತುತ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ವಿದ್ಯುತ್ ಸ್ಪರ್ಶದಿಂದ 4 ಜನರಿಗೆ ಗಾಯ, ಲಕ್ಷಾಂತರ ರೂ ಮೌಲ್ಯದ ಪರಿಕರ ನಾಶ. ಘಟನಾ ಸ್ಥಳಕ್ಕೆ ಮಧುಗಿರಿ ಡಿವೈಎಸ್ಪಿ ಭೇಟಿ. ಫ್ಯಾನ್ ಗೆ ಆವರಿಸಿದ್ದ ಬೆಂಕಿ ಆರಿಸಲು ಸ್ವಿಚ್ ಮಾಡಲು ಯತ್ನಿಸಿದ ಮಂಜುನಾಥ್ ಗೆ ವಿದ್ಯುತ್ ಸ್ಪರ್ಶಿಸಿದೆ. ಆತನನ್ನು ರಕ್ಷಣೆ ಮಾಡಲು ಯತ್ನಿಸಿದ ತಾಯಿ, ಹೆಂಡತಿ ಮತ್ತು ಮಗನಿಗೂ ಕೂಡ ವಿದ್ಯುತ್ ಸ್ಪರ್ಶವಾಗಿ ನೆಲಕ್ಕೆ ಉರುಳಿದ್ದಾರೆ. ಚನ್ನಿಗಪ್ಪ ಬಡಾವಣೆಯ ಶಾರದಮ್ಮ, ಮಂಜುನಾಥ್, ವರಲಕ್ಷ್ಮಮ್ಮ, ದರ್ಶನ್ ಎಂಬ 4 ಜನರಿಗೆ ವಿದ್ಯುತ್ ಸ್ಪರ್ಶದಿಂದ ಗಂಭೀರ ಗಾಯವಾಗಿದ್ದು ತುಮಕೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾವು ಸಡನ್ ಆಗಿ ಸ್ವಿಚ್ ಗಳೆಲ್ಲ ಆಫ್ ಮಾಡಿಬಿಟ್ಟು ಆಚೆ ಹೋಗ್ಬಿಟ್ವಿ. ಬಟ್ ಅದು ಸ್ವಿಚ್ ಆಫ್ ಮಾಡಿದ್ರು ಮೋಟರ್ ಟಿವಿ ಎಲ್ಲ ಆನ್ ಆಗಿ ಎತ್ಕೊಂಡ್ಬಿಟ್ರು. ಯಾವಾಗ ಘಟನೆ ಆಯ್ತು? ಒಂದು 7 ಗಂಟೆ ಸಮಯ. ಹೆಂಗ್ ಆಯ್ತು? ಅದೇ ಸರ್, 2-3 ಸರಿ ಕರೆಂಟ್ ಹೋಗ್ ಬಂತು. ಹೋಗ್ ಬಂದ ಮೇಲೆ ಇದಕ್ ಇದ್ದಂಗೆ ಎಲ್ಲ ಹತ್ಕೊಂಡ್ಬಿಟ್ಟು. ಸ್ವಿಚ್ ಆಫ್ ಮಾಡಿದ್ರು ಹತ್ಕೊಂಡ್ಬಿಟ್ಟು? ಸ್ವಿಚ್ ಆಫ್ ಮಾಡಿದ್ರು ಎಲ್ಲ ಹತ್ಕೊಂಡ್ಬಿಟ್ಟು. ಏನೇನು ಹತ್ಕೊಂಡ್? ಫ್ರಿಜ್, ಮೋಟರ್, ಫ್ಯಾನು, ಟಿವಿ ಎಲ್ಲ. ಆ ಸ್ವಿಚ್ ಮೀಟರ್ ಎಲ್ಲ ಸುಟ್ಟೋಗಿದೆ? ಎಲ್ಲ ಹ್ಞೂ, ಎಲ್ಲ ಸುಟ್ಟೋಗಿದೆ. ಮನೆ ಒಳಗಡೆ ಯಾರು ಇಲ್ಲ? ಇಲ್ಲ, ಎಲ್ಲ ಆಚೆ ಹೊರಟೋಗ್ಬಿಟ್ವಿ ನಾವು. ಹಂಗೆ ಯಾವಾಗ ಹತ್ಕೊಂತೋ ನಾವು ಆಚೆಗಡೆ ಓಡೋಗ್ಬಿಟ್ವಿ. ಮನೆಯಾಗ ಯಾರು ಇರಲಿಲ್ಲ? ಇಲ್ಲ ಸರ್. ಎಷ್ಟು ಮನೆ ಹಿಂಗೆ ಆಗಿದೆ ಅಲ್ಲಿ? ಒಂದು 3-4 ಮನೆಯಲ್ಲಿ ಈ ತರ ಆಗಿದೆ ಜಾಸ್ತಿ. ಸ್ವಲ್ಪ ಸ್ವಲ್ಪ ಎಲ್ಲ ಮನೆಗಾಗಿದೆ. ನಮ್ಮ ತರ ಮನೆ ಅಂದ್ರೆ ಒಂದು 4 ಮನೆಯಲ್ಲಿ ಆಗಿದೆ ಈ ತರ ಪೂರ್ತಿ. ಹೋಗಿರೋದು ಬೇರೆ ಜನಗಳಿಗೆ ಏನೂ ಆಗಿಲ್ಲ? ನಮ್ಮ ಫ್ಯಾಮಿಲಿ ಅವ್ರಿಗೆ, ನಮ್ಮ 5 ಮಕ್ಕಳಿಗೆ, ಅವ್ರ ಅತ್ತೆಗೆ ಎಲ್ಲಾನು 8 ಆಗಿದೆ. ಅವ್ರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಯಾವ ಹಾಸ್ಪಿಟಲ್ ಇದ್ದಾರೆ? ಯಾವ ಹಾಸ್ಪಿಟಲ್? ತುಮಕೂರು ಗವರ್ಮೆಂಟ್ ಹಾಸ್ಪಿಟಲ್. ವಿದ್ಯುತ್ ಅವಘಡದಿಂದ ಚನ್ನಿಗಪ್ಪ ಬಡಾವಣೆಯ 45ಕ್ಕೂ ಅಧಿಕ ಮನೆಗಳ ವಿದ್ಯುತ್ ಸಂಪರ್ಕವೇ ಕಡಿತವಾಗಿದೆ. ಬಡವರ ಮನೆಯಲ್ಲಿದ್ದ ಮೀಟರ್, ಟಿವಿ, ಫ್ಯಾನ್, ಫ್ರಿಡ್ಜ್, ಮೊಬೈಲ್, ಚಾರ್ಜರ್, ನೀರಿನ ಮೋಟರ್, ಸ್ವಿಚ್ ಬೋರ್ಡ್ ಸೇರಿದಂತೆ ವಿದ್ಯುತ್ ವೈರ್ಗಳು ಬೆಂಕಿಗೆ ಆಹುತಿಯಾಗಿ ಲಕ್ಷಾಂತರ ರು ನಷ್ಟವಾಗಿದೆ. ಬಡಾವಣೆಯ ಜನರಿಗೆ ಇನ್ನೂ ಭಯದ ವಾತಾವರಣ ಹಾಗೆ ಉಳಿದಿದೆ. ಟ್ರಾನ್ಸ್ಫಾರ್ಮರ್ ಒಂದು 25 KV ಟ್ರಾನ್ಸ್ಫಾರ್ಮರ್ ಒಂದು ಸುಮಾರು ಇಲ್ಲಿ ಇಲ್ಲಿರ್ತಕ್ಕಂಥ ಈ ಒಂದು ನವಗ್ರಾಮಕ್ಕೆ ಸಪ್ಲೈ ಆಗ್ತಕ್ಕಂಥ ಒಂದು 25 KV NJVP ಟ್ರಾನ್ಸ್ಫಾರ್ಮರು. ಟ್ರಾನ್ಸ್ಫಾರ್ಮರ್ನ ಒಂದು 11 KV ಬಂದಿರತಕ್ಕಂಥ 11 KV ಮಾರ್ಗ, ಆ ಮಾರ್ಗ ಗಾಳಿ ಸ್ವಲ್ಪ ಇದಕ್ಕೆ ಒತ್ತಡಕ್ಕೆ ನಾವು ಒಂದು ಇದಕ್ಕೆ ನಮ್ಮ ಸೆಕೆಂಡ್ ಕಟ್ ಸೆಂಟ್ರ್ ಕಟ್ ಆಗಿಬಿಟ್ಟು ಒಂದು ಈ ಊರಿಗೆ ಹೋಗ್ತಕ್ಕಂಥ ಒಂದು LT ಮಾರ್ಗಕ್ಕೆ ಅದು ಟಚ್ ಆಗಿಬಿಟ್ಟು ಹಂಗೆ ಕಚ್ಕೊಂಡಿದೆ. ಬಟ್ ಸ್ಟೇಷನಲ್ಲಿ ಇದು ಟ್ರಿಪ್ ಆಗಿಲ್ಲ, ಇದು ನಮ್ಮ ಕೊಟ್ಟಿಗೆ ಮಿಸ್ ಸ್ಟೇಷನ್ ಟ್ರಿಪ್ ಆಗಿಲ್ಲ. ಹಾಗೆ ಅಲ್ಲೇ ಸ್ವಲ್ಪ ಹೊತ್ಕೊಂಡು ಒಂಥರ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ತಕ್ಷಣ ಅಧಿಕ ಒತ್ತಡದ ಇರ್ತಕ್ಕಂಥ ಅದು 11,000 ವಾಟ್ಸ್ ಅದು ಇಲ್ಲಿ ಇರ್ತಕ್ಕಂಥ ಈ ಗ್ರಾಮಗಳ ಮನೆಗಳಿಗೆ ವಿದ್ಯುತ್ ಪ್ರವಹಿಸಿ ಎಲ್ಲ ಮನೆಗಳಿಗೆ ಏನೇನಾಗಿದೆ ಅಂದರೆ ಎಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಸ್ವಿಚ್ಗಳು, ಫ್ಯಾನ್ಗಳು, ಟಿವಿಗಳು ಈ ಥರ ಸುಮಾರು ಕಡೆ ಎಲ್ಲ ಅದು ಶಾರ್ಟ್ ಸರ್ಕ್ಯೂಟ್ ಆಗಿರ್ತದೆ. ಎಷ್ಟು ಮನೆ ಪರಿಶೀಲನೆ ಮಾಡಿಸಿದ್ದೀವಿ? ಈಗಾಗಲೇ ನಾವು ಒಂದು 30-40 ಮನೆವರೆಗೂ ನಾವು ಪರಿಶೀಲನೆ ಮಾಡಿದ್ದೀವಿ. ಇನ್ನೂ ಎಷ್ಟು ಮನೆ ಇದೆ ಸರ್? ಇನ್ನೂ ಮನೆ ಇನ್ನೊಂದು ಲೈನ್ ಸ್ವಲ್ಪ ಇದೆ, ಆ ಮನೆಗಳು ನಾವು ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಏನೇನು ಹೋಗಿದೆ ಸರ್? ಇದರಲ್ಲಿ ನಾವು ನೋಡ್ತಕ್ಕಂಥ ಸುಮಾರು ಒಂದು ಈಗ ಒಂದು 5-6 ಮನೆಗಳಲ್ಲಿ ಟಿವಿ, ಫ್ಯಾನು, ಫ್ರಿಡ್ಜು ಈ ಥರ ಇದಾಗಿದೆ. ನಾವು ಅಧಿಕವಾಗಿ ಈಗ ನಮಗೇನು ಮನೆಗಳಾಗಿದೆ, ಈ ಮನೆ ಇದ್ದಾವೆ, ಆ ಮನೆಗಳಿಗೆ ತುರ್ತಾಗಿ ಏನು ವ್ಯವಸ್ಥೆ, ನಾವು ವಿದ್ಯುತ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಎಲ್ಲ ಪ್ರತಿಯೊಂದು ಮನೆಯೂ ಚೆಕ್ ಮಾಡಿಬಿಟ್ಟು ಸುಮಾರು ಮನೆಗಳೀಗ ಅದರಲ್ಲಿ ನಾವು ಆಲ್ರೆಡಿ ವಿದ್ಯುತ್ ಸಂಪರ್ಕ ಅದನ್ನು ಸಂಪರ್ಕಗೊಳಿಸಿದ್ದೀವಿ. ಈಗ ಅಲ್ಲಿ ಇದರಲ್ಲಿ ಟ್ರಾನ್ಸ್ಫಾರ್ಮರಲ್ಲಿ ಏನೇನು ಅಲ್ಲಿ ಏನು ಫಾಲ್ಟ್ ಇದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಂದಿಲ್ಲಿ ಶಾಸಕರ ವೈರ್ ಬದಲಾಯಿಸ್ಬಿಟ್ಟಿಂದಲೇ. ಚೀಲಗಾನಹಳ್ಳಿ ಗ್ರಾಮಕ್ಕೆ ಮಧುಗಿರಿ DYSP ವೆಂಕಟೇಶ ನಾಯ್ಡು, ಕೊರಟಗೆರೆ ತಹಶೀಲ್ದಾರ್ ಮುನಿಸ್ವಾಮಿ ರೆಡ್ಡಿ, CPI ಸುರೇಶ್, PSI ಚೇತನ್ ಕುಮಾರ್, ಬೆಸ್ಕಾಂ ಇಲಾಖೆ AEE ಅರಸರಾಜು ತಡರಾತ್ರಿಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಸ್ಕಾಂ ಇಲಾಖೆಯ AE ಮಲ್ಲಣ್ಣ ನೇತೃತ್ವದ ಸಿಬ್ಬಂದಿಗಳ ತಂಡ ಘಟನೆಯ ರಾತ್ರಿಯಿಂದ ದಿನಪೂರ್ತಿ ಗ್ರಾಮದಲ್ಲೇ ಮೊಕ್ಕಾಂ ಹೂಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಿ ನಷ್ಟದ ಮಾಹಿತಿಯ ಅಂಕಿಅಂಶ ಕಲೆ ಹಾಕಿದ್ದಾರೆ. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಕಾಂಗ್ರೆಸ್ ಘೋಷಣೆ ಮಾಡಿದಂತಹ ಗ್ಯಾರಂಟಿ ಕಾರ್ಡ್ ಇಡೀ ರಾಜ್ಯದ ಬಿಜೆಪಿ ಸೋಲಿಗೆ ಕಾರಣವಾಗಿರಬಹುದು ಅಂತ ಗುಬ್ಬಿ ಬಿಜೆಪಿ ಪರಾಜಿತ ಅಭ್ಯರ್ಥಿ SD ದಿಲೀಪ್ ಕುಮಾರ್ ತಿಳಿಸಿದರು.
ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮದಲ್ಲಿ ಆಯೋಜಿಸಿದ್ದ ಬಿಜೆಪಿ ಸೋಲಿನ ಪರಾಮರ್ಶೆ ಹಾಗೂ ಕಾರ್ಯಕರ್ತರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಸುಮಾರು 52,000 ಮತದಾರರು ಮತವನ್ನು ಹಾಕಿದ್ದಾರೆ. ಈ ಬಾರಿ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತದೆ ಎಂಬ ಅತಿಯಾದ ಉತ್ಸಾಹ ಕೈಕೊಟ್ಟಿರಬಹುದು ಮತ್ತು ನಮ್ಮಲ್ಲಿರುವಂತಹ ಕೆಲವು ಮುಖಂಡರುಗಳು ಕೆಲವು ಭಾಗದಲ್ಲಿ ಕೈಕೊಟ್ಟ ಕಾರಣದಿಂದ ಪಕ್ಷದ ಸೋಲಾಗಿದೆ. ಮುಂದಿನ ದಿನದಲ್ಲಿ ಬರುವಂತಹ ಎಲ್ಲಾ ಚುನಾವಣೆಯಲ್ಲೂ ಸಹ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಿನಿಂದ ಸಾಗಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಎಂದು ಮನವಿ ಮಾಡಿದರು. ಪ್ರವಾಸ ಮಾಡ್ಕೊಂಡು ಬರ್ತಾ ಇದೀವಿ. ಒಂದು ಕಡೆ ಮೂಮೆಂಟಲ್ಲಿ 15-20 ದಿವಸ ಇದ್ದಂಗೆ ಟಿಕೆಟ್ ಕೊಟ್ಟಿದ್ದು ಒಂದು ವಿಚಾರ ಆದರೆ, ಒಂದು ನಮ್ಮ ಕಾರ್ಯಕರ್ತರುಗಳಲ್ಲಿ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಕಾಂಗ್ರೆಸ್ಸು JDSU ಡಿವೈಡ್ ಆಗುತ್ತೆ, ನಾವು ಗೆಲ್ತೀವಿ ಅನ್ನೋದು ಒಂದು. ಮತ್ತು ಎಲ್ಲ ಕಾರ್ಯಕರ್ತರುಗಳು ಮಂದಕ್ ಮಾಡ್ಕೊಬೇಕಾಗ್ತೈತೆ, ಯಾವುದೇ ಒಂದು ಕೋಮಿನಿಂದ ನಾವು ರಾಜಕಾರಣ ಎಲೆಕ್ಷನಲ್ಲಿ ಗೆಲ್ಲೋಕ್ಕಾಗಲ್ಲ ಅನ್ನೋದೊಂದು. ಎಲ್ಲ ವರ್ಗದವ್ರನ್ನು ತಾಲೂಕಿನಲ್ಲಿ ಎಲ್ಲ ವರ್ಗದವ್ರನ್ನು ಜೊತೆಗೆ ತಗೊಂಡು ಹೋಗಿ ಅದರಲ್ಲಿ ಏನು ನಾವು ಪಡ್ಕೊತೀವೋ ಅದನ್ನು ವೋಟ್ನ ಆದಷ್ಟು ಹಿಂದುಳಿದ ವರ್ಗದನ್ನು ಕಾನ್ಸಂಟ್ರೇಟ್ ಮಾಡಿ ಪರ್ಸೆಂಟೇಜ್ ನಾವು ಇನ್ಕ್ರೀಸ್ ಮಾಡ್ಕೊಂಡಾಗ ನಾವು ಗೆಲ್ಬೋದು. ಒಂದು ನಮ್ಮಲ್ಲಿ ನಾವು ಅಭ್ಯರ್ಥಿಗಳು ಕಡೆ ಮೂಮೆಂಟಲ್ಲಿ ನಾವೆಲ್ಲ ಗ್ರಾಮಗಳಿಗೂ ತಲುಪಿದ್ವು ಅಷ್ಟೇ. ದೇವಸ್ಥಾನ ಪೂಜೆ ಮಾಡಿಸೋದು ರೋಡ್ ಶೋ, ಅದು ದಿನ 2 ಪಂಚಾಯಿತಿ ಹಾಕೋರು, 2 ಪಂಚಾಯಿತಿನು ನಾವು ದಿನ 38-40 ನೋಡಿದ ಮೇಲೆ ನಂತರ ಅವತ್ತೆಲ್ಲ ರಾತ್ರಿ ಎಲ್ಲ ಏನೇನು ಆ ಪಂಚಾಯಿತಿಗಳಲ್ಲಿ ಯಾರ್ಯಾರು ಡಿಸ್ಪ್ಯೂಟ್ ಆಗುತ್ತೆ ಏನು ಎಂತು ಅಂತ ನೋಡ್ಕೊಂಡು ರಾತ್ರಿ 12-1 ಗಂಟೆ 2 ಗಂಟೆವರೆಗೂ ತಿರುಗಾಡು. ಮತ್ತು ನಮ್ಮಲ್ಲೇ ಇದ್ದಂಥ ವ್ಯಕ್ತಿಗಳು ಒಳಗೆ ಇಟ್ಕೊಂಡು ಇನ್ನೊಂದು ಪಕ್ಷಕ್ಕೆ ಮಾಡಿದಂಥದ್ದು, ನಮ್ಮ ಒಳಗೆ ಒಳಸಂಚು ಮಾಡಿ ಇನ್ನೊಂದು ಪಕ್ಷಕ್ಕೆ ಮಾಡಿದಂಥದ್ದು ಉದಾಹರಣೆಗಳಿದೆ. ಎಲ್ಲದಲ್ಲೂ ನಡೆದಿಲ್ಲ, ಕೆಲವು ಭಾಗದಲ್ಲಿ ನಡೆದಿದೆ. ಅಂದರೆ ನಾವೇನು ಸೋತು ಅಂದರೆ ನಮ್ಮದೇ ಸರ್ಕಾರ ಎಲ್ಲೋ ಅಂತ ತಪ್ಪು ಮಾಡ್ತು. ಇಡೀ ನಮ್ಮ ರಾಜ್ಯದಲ್ಲಿ BJP ಸೋಲ್ಬೇಕು ಅಂದರೆ ನಮ್ಮ ಸರ್ಕಾರಗಳು ಕೆಲವು ಲೋಪದೋಷಗಳು ಏನು ಅಂದರೆ, ಒಳ್ಳೆ ಎಲೆಕ್ಷನ್ ಟೈಮಲ್ಲಿ 4 ವರ್ಷ 8 ತಿಂಗಳು ಅಕ್ಕಿ ಕೊಟ್ಟರು, ನಂತರ ಜನವರಿ ಫೆಬ್ರವರಿ ಮಾರ್ಚಲ್ಲಿ. ಬಿಜೆಪಿ ಮುಖಂಡ ಕಾರ್ಯಕರ್ತಿ ಸತೀಶ್ ಮಾತನಾಡಿ, ಎಲ್ಲ ಸಮುದಾಯದ ಜೊತೆಯಲ್ಲಿ ನಾವು ಸಾಗಬೇಕಾಗಿತ್ತು, ಕೇವಲ ಒಂದೇ ಒಂದು ಸಮುದಾಯದ ಜೊತೆ ನಿಕಟ ಸಂಬಂಧವನ್ನು ಇಟ್ಟುಕೊಂಡ ಕಾರಣ ಪಕ್ಷಕ್ಕೆ ಸೋಲಾಗಿದೆ, ಮುಂದಿನ ದಿನದಲ್ಲಿ ಅವೆಲ್ಲವನ್ನು ಸರಿಪಡಿಸಿಕೊಂಡು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟೋಣ ಎಂದರು. ಕೊಡಬೇಕು ಕೊಡಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತೀನಿ, ಒಂಚೂರು ಕಡಿಮೆ ಕೊಟ್ಟು ಅದರ್ಸ್ಗೆ ಅವ್ರು ಹೋಗ್ತಾರೆ ಅಂದರೆ ನನ್ನ ಮಾತಾಡ್ಸಿಲ್ಲ, ನನ್ನ ಮನೆಗೆ ಬಂದು ನನ್ನ ಮಾತಾಡ್ಸೋದ್ರೆ ನನ್ನ ಮಗ ನನ್ನ ಮಾತಾಡ್ಸಿಲ್ಲ, ನನ್ನ ತಮ್ಮ ಮಾತಾಡ್ಸಿಲ್ಲ. ಈ ಥರ ನಮ್ಮ ಸಮಾಜದ ಮನೋಭಾವ ಐತೆ. ಹಂಗಾಗಿ ನಮ್ಮ ಸಮಾಜನೂ ನಿಮಗೆ ಗೊತ್ತೈತೆ ಹೆಂಗೆ ತಗೊಂಡೋಗ್ಬೇಕು ಅನ್ನೋದು, ಅವ್ರನ್ನು ಇಟ್ಕೊಂಡು ಬೇರೆ ಸಮಾಜಕ್ಕಿನ್ನ 5 ವರ್ಷ ಟೈಮ್ ಇರುತ್ತೆ, ಇವಾಗ ಮಾಡ್ಬೋದು ನೀವು. ಅವತ್ತು ನೀವು ಮನೆ ಮನೆಗೆ ಹೋಗಿ ಭೇಟಿ ಕೊಡೋಕ್ಕಂತೂ ಆಗ್ತಿರ್ಲಿಲ್ಲ, ಇವತ್ತ ಪ್ರತಿ ಸಮಾಜದ ಪ್ರತಿ ಮನೆಗೆ ಹೋಗಿ ಭೇಟಿ ಮಾಡಿ ಮುಂದೆ ಬೇರೆ ಸಮಾಜದವ್ರು ನಮ್ಮ ಜೊತೆ ಜಾಸ್ತಿ ಜನ ಬರ್ತಿಲ್ಲ, ಅವ್ರನ್ನ ಆ ಥರ ಬರಂಗ್ ಮಾಡೋಣ. ಮತ್ತು ನಮ್ಮ ಯಾದವ್ ಸಮಾಜದಲ್ಲೂ ನಾವೆಲ್ಲ ಈ ಸಲ ಕೈ ಮುಗಿದು ನಮ್ಮ ಸ್ನೇಹಿತರೆಲ್ಲ ದಿಂಡಿಗೆ ತಳ್ಳಿರ್ಬೋದು, ಇವರೆಲ್ಲ ಬಂದಿದ್ದಾರೆ. ಇವರು ಪಾಪ ಎಫರ್ಟ್ ಹಾಕಿರು ಅವರು ಮತವಾಗಿ ಪರಿವರ್ತನೆ ಮಾಡೋಕ್ಕಲ್ಲ, ಅವ್ರ ಜೊತೆಯಲ್ಲೇ ಓಡಾಡೋರು. ಕೊನೆಗೆ ಅವರು ಯಾವುದೋ ಒಂದು ವಿಚಾರಕ್ಕೆ ಅವರು ನಮಗೆ ಮತ ಕೊಡಲಿಲ್ಲ, ಆದರೂ ಪಾಪ ಓಡಾಡಿದ್ರು. ಅವರು ಪ್ರಯತ್ನ ಹಾಕಿದ್ದಾರೆ, ಯಾದವ್ ಸಮಾಜದವರು ನಮ್ಮ ಜೊತೆ ಇದ್ದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಜಯಣ್ಣ, ಚಂದನ್, ಸಂದೀಪ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಚಲವಾದಿ ಮಹಾಸಭಾ ಪದಾಧಿಕಾರಿಗಳ ಸಭೆಯಲ್ಲಿ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಜಗನ್ನಾಥ್ ಹಾಗೂ ಪದಾಧಿಕಾರಿಗಳ ಪಟ್ಟಿಯನ್ನು ಘೋಷಿಸುವ ಮೂಲಕ ಅಧಿಕಾರ ಹಸ್ತಾಂತರ ಮಾಡಲಾಯಿತು. ರಾಜ್ಯದಲ್ಲಿ 15 ಶಾಸಕರು ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಬಂಧುಗಳು ಆಯ್ಕೆಯಾಗಿದ್ದು, 3 ಶಾಸಕರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನ ನೀಡಿ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಿದ್ದು, ಸಮುದಾಯದಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸಹಕಾರ ನೀಡುವ ನಿಟ್ಟಿನಲ್ಲಿ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಕೆ ಶಿವರಾಮ್ ನೇತೃತ್ವದಲ್ಲಿ ನಿವೇಶನವನ್ನು ಮಾಡಿ 1 ಎಕರೆ ಪ್ರದೇಶದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಿದ್ದು, 1 ಎಕರೆ ಪ್ರದೇಶದಲ್ಲಿ ಹಾಸ್ಟೆಲ್ ಹಾಗೂ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿ ಐಎಎಸ್ ಐಪಿಎಸ್ ಸೇರಿದಂತೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲಕರ ಮಾಡಿಕೊಡುವ ನಿಟ್ಟಿನಲ್ಲಿ ಯೋಜನೆಯನ್ನು ರೂಪಿಸಿದ್ದು, ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಸಮಾವೇಶವನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜದ ಬಂಧುಗಳನ್ನು ಒಟ್ಟುಗೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷ ನಾಗೇಶ್ ತಿಳಿಸಿದರು. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದಿಂದ ಏನು ಚಲವಾದಿ ಸಮುದಾಯದಿಂದ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸುಮಾರು 14 ಜನ ವಿಧಾನಸಭಾ ಸದಸ್ಯರಾಗಿ ಏನು ನೇಮಕ ಮಾಡಿದ್ದಾರೆ ಮತ್ತು 3 ಜನ ಸಂಪುಟ ಸದಸ್ಯ ದರ್ಜೆಯಲ್ಲಿ ಏನು ಉದಾಹರಣೆ, ನಮ್ಮ ಸಮುದಾಯದ ಆದರ್ಶಗಳು ನಮ್ಮ ಸಮುದಾಯ ಕಣ್ಮಣಿಗಳು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹಮಂತ್ರಿಗಳಾಗಿ ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ.
ಅದೇ ರೀತಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಮಾದೇವಪ್ಪನವರಿದ್ದಾರೆ ಮತ್ತು ಗುಲ್ಬರ್ಗ ಏನು ಉಸ್ತುವಾರಿ ಸಚಿವರಾಗಿ ಪ್ರಿಯಾಂಕ ಖರ್ಗೆ ಇದ್ದಾರೆ ಇವರೆಲ್ಲರೂ ಸಹ ಮುಂದಿನ ದಿನಗಳಲ್ಲಿ ಒಂದೇ ವೇದಿಕೆ ಮೇಲೆ ಕರೆದು ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕು ಮತ್ತು ಜಿಲ್ಲೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಅವಕಾಶಕ್ಕೆ ನಾವು ಕಳೆದ ಒಂದು ವಾರಗಳಿಂದ ಬೆಂಗಳೂರು ರಾಜ್ಯ ಮಟ್ಟದಲ್ಲಿ ಮಹಾಸಭಾದ ಗೌರವ ಅಧ್ಯಕ್ಷ ಬಿ ಲೋಕೇಶ್ ಕಾರ್ಯಾಧ್ಯಕ್ಷ ಶಶಿಕುಮಾರ್ ಉಪಾಧ್ಯಕ್ಷರಾಗಿ ನಾಗರಾಜ್ ಶಿವಲಿಂಗಯ್ಯ ರಮೇಶ್ ಇವರನ್ನು ಆಯ್ಕೆ ಮಾಡಲಾಯಿತು ಈ ಸಭೆಯಲ್ಲಿ ಕಾರ್ಯದರ್ಶಿ ಈರಣ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕರೆತಿಮ್ಮಯ್ಯ ಉಪಸ್ಥಿತರಿದ್ದರು ನರಸಿಂಹಮೂರ್ತಿ ಅಮೋಕ್ ಟಿವಿ ಗುಬ್ಬಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡಿದ್ದರಿಂದ ಖಾಸಗಿ ಬಸ್ಗಳು ಆಟೋಗಳು ಖಾಲಿ ಖಾಲಿ ಹೊಡೆಯುತ್ತಿವೆ ಇನ್ನು ಮಹಿಳೆಯರು ಹೆಣ್ಣು ಮಕ್ಕಳು ಬಾರದಿರುವುದರಿಂದ ಕಲೆಕ್ಷನ್ ನಿಂತು ಹೋಗಿದೆ ಪ್ರಯಾಣಿಕರಿಲ್ಲದೆ ಮಾಲೀಕರು ಕಂಗಾಲಾಗಿದ್ದಾರೆ ಕಾಂಗ್ರೆಸ್ ಪಕ್ಷ ಚುನಾವಣೆ ವೇಳೆ ಜನರಿಗೆ ಕೊಟ್ಟಿದ್ದ 5 ಭರವಸೆಗಳಲ್ಲಿ ಮಹಿಳೆಯರಿಗೆ ಉಚಿತ ಸಾರಿಗೆ ಪ್ರಯಾಣವನ್ನು ಅನುಷ್ಠಾನಕ್ಕೆ ತಂದಿದೆ ಇದರಿಂದ ಸಾರಿಗೆ ಬಸ್ಗಳಿಗಿಂತ ಟಿಕೆಟ್ ಕಡಿಮೆ ಅಂತ ಖಾಸಗಿ ಬಸ್ಗಳು ಹತ್ತುತ್ತಿದ್ದ ಮಹಿಳೆಯರು ಖುಷಿಯಾಗಿ ಸಾರಿಗೆ ಬಸ್ಗಳತ್ತ ಹೆಜ್ಜೆ ಹಾಕ್ತಾ ಇದ್ರು ಇನ್ನು ಬಸ್ಸುಗಳಿಗೆ ಬೇಡಿಕೆಯೂ ಹೆಚ್ಚಾಗಿದೆ ಪರಿಣಾಮ ಖಾಸಗಿ ಬಸ್ಗಳು ಆಟೋಗಳು ಖಾಲಿ ಖಾಲಿ ಹೊಡೆಯುತ್ತಿವೆ ಕೊರೋನಾ ಲಾಕ್ಡೌನ್ಗಿಂತ ಕಷ್ಟಕರವಾಗಬಹುದು ಅನ್ನೋ ಮಹತ್ತರ ಮಾಹಿತಿಯನ್ನ ಹೊರಹಾಕಿದ್ದಾರೆ ಡ್ರೈವರ್ಗಳು ಕಂಡಕ್ಟರ್ಗಳು ಮಾಲೀಕ ಕೊಡೋ ಸಂಬಳಕ್ಕೆ ಕಾಯಬೇಕಾಗುತ್ತದೆ ಪ್ರತಿದಿನ 600 ರೂಪಾಯಿಗಳು ಟೋಲ್ ಕಟ್ಟಬೇಕು ಇದಕ್ಕೆಲ್ಲ ಡ್ರೈವರು ಕಂಡಕ್ಟರ್ಗಳೇ ಅಡ್ಜಸ್ಟ್ ಮಾಡ್ತಿದ್ರು ಇದಕ್ಕೆಲ್ಲ ಹೊಡೆತ ಬಿತ್ತಿದೆ ಇನ್ನು ನಗರದಿಂದ 30 ಕಿಲೋಮೀಟರ್ ಅಂತರದಲ್ಲಿ ಓಡಾಡುತ್ತಿದ್ದ ಆಟೋಗಳ ಪರಿಸ್ಥಿತಿ ಇವರಿಗಿಂತ ಭಿನ್ನವಾಗಿದೆ ನಗರದಿಂದ ಈಶಾ ಫೌಂಡೇಶನ್ ಅವಲಬೆಟ್ಟ ನಂದಿ ನಗರದ ಸುತ್ತಮುತ್ತ ಹತ್ತಿರದ ಹಳ್ಳಿಗಳಿಗೆ ಹೋಗಲು ಜನರು ಆಟೋಗಳ ಮೇಲೆ ಅವಲಂಬಿತರಾಗಿದ್ದರು ಈಗ ಸಾರಿಗೆ ಬಸ್ ಫ್ರೀ ಆಗಿರೋದ್ರಿಂದ ನಮ್ಮ ಆಟೋಗಳಿಗೆ ಬರುತ್ತಿದ್ದ ಕಾಲೇಜು ಹೆಣ್ಣು ಮಕ್ಕಳು ಹೆಂಗಸರು ಬಾರದಂತಾಗಿದ್ದಾರೆ ಇನ್ನು ಗಂಡಸರು ಆಟೋಗಳಲ್ಲಿ ಓಡಾಡೋದು ಕಡಿಮೆ ಹೀಗಾಗಿ ನಮ್ಮ ಹೆಂಡತಿ ಮಕ್ಕಳು ಜೀವನ ನಡೆಸುವುದು ಹೇಗೆ ಲೋನ್ ಮಾಡಿ ಆಟೋ ತೆಗೆದುಕೊಂಡಿವಿ ಡೈಲಿ ಫೈನಾನ್ಸ್ ಕಟ್ಟುತ್ತಿದ್ದೇವೆ ಸರ್ಕಾರದ ಈ ಆದೇಶದಿಂದ ನಾವು ನಮ್ಮ ಮಾಲೀಕರು ಬೀದಿಗೆ ಬೀಳುವಂತಾಗಿದೆ ಅಂತ ಆಟೋ ಡ್ರೈವರ್ಗಳ ಅಳಲಾಗಿದೆ ಬೆಳಿಗ್ಗೆ 5 ಗಂಟೆಗೆ ಇದ್ದೆವು ಬರಬೇಕು ನಾವು ಏನೋ ಹೊಟ್ಟೆ ಪಾಡಿಗೆ ನಮ್ಮ ನಂಬಿಕೊಂಡು 4-6 ಜನ ಇರ್ತಾರೆ 5-6 ಜನ ಮನೆಯಲ್ಲಿ ನಾವು ಒಬ್ಬರು ದುಡಿಬೇಕು ಮನೇಲಿ ಒಂದು 5 ಜನ ಜೀವನ ಮಾಡಬೇಕು ಸರ್ಕಾರದವ್ರು ಈ ಆದೇಶ ಮಾಡಿ ನಮ್ಮ ಹೊಟ್ಟೆ ಮೇಲೆ ನಮ್ಮ ಯಜಮಾನ್ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟಿದ್ದಾರೆ ನಾವು ಇದನ್ನೇ ನಂಬಿಕೊಂಡು ಜೀವನ ಮಾಡ್ತಾರೆ ಇದನ್ನು ಬೇರೆ ಬಿಟ್ಟರೆ ನಾನು ಇನ್ನೇನು ಮಾಡೋಂಗಿಲ್ಲ ಹೋದ್ರೆ ಏನು ಕಟ್ಟಾಗಿ ಇದು ಮಾಡ್ತೀವಿ ಇಲ್ಲ ಚೇನ್ ಕಳ್ತನ ಮಾಡ್ತೀವಿ ಪೊಲೀಸ್ ಅವ್ರು ಸಿಕ್ಕಿದ್ರೆ ಒಳಗಾಗ್ತಾರೆ ಕಳ್ಳ ಅಂತ ಹಾಂ ಡೀಸೆಲ್ ಸೇರಿ ಕಾಸಾಗ್ತಾರೆ ಮತ್ತು ದಿವಸ ಜೋಲಿಗೆ 2,000 ಬರುತ್ತೆ ಯಜಮಾನ್ಗೆ ಏನು ಕೊಡೋದು ನಾವೇನು ತೊಗೊಳೋದು ನನ್ನ ಹೆಂಡತಿ ಮಕ್ಕಳು ಹೆಂಗೆ ಸಾಕೋದು ಮಕ್ಕಳು ಮರಿ ಕೀಪಿ ಕೊಡೋದು ಹೇಗೆ ಮಕ್ಕಳು ಓದ್ಸೋದು ಹೇಗೆ ನಮ್ಮ ಪರಿಸ್ಥಿತಿ ನೋಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳಿಗೆ ಫ್ರೀ ಸಾರಿಗೆ ಒದಗಿಸುವ ಭರಾಟೆಯಲ್ಲಿ ಸಾರಿಗೆ ಸೇವೆಯಲ್ಲೇ ತಮ್ಮ ಜೀವನವನ್ನ ಕಟ್ಟಿಕೊಂಡಿದ್ದ ಖಾಸಗಿ ಬಸ್ಗಳ ಮಾಲೀಕರು ಸಿಬ್ಬಂದಿ ಆಟೋಗಳು ಸಣ್ಣ ಪುಟ್ಟ ಗೂಡ್ಸ್ ಗಾಡಿಗಳ ಮಾಲೀಕರು ಮತ್ತು ಅವುಗಳನ್ನೇ ನಂಬಿಕೊಂಡು ಜೀವನ ಸಾಗಿಸುತ್ತಿದ್ದ ಕುಟುಂಬಗಳ ಬಗ್ಗೆ ಆಲೋಚನೆ ಮಾಡಿಲ್ಲ ಈಗಲಾದರೂ ಅವರ ಜೀವನ ನಿರ್ವಹಣೆಗೆ ಸರ್ಕಾರ ಪರ್ಯಾಯ ಪರಿಹಾರವನ್ನು ಒದಗಿಸುತ್ತಾ ಕಾದು ನೋಡಬೇಕಿದೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಇದು ಈವರೆಗಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ